ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ರಾಜ್ಯದಲ್ಲಿ ಉಪಚುನಾವಣೆಯ ಮಿನಿ ಸಮರ ಆರಂಭ ಆಗಿದೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ಗೆ ಒಂದು ಪ್ರತಿಷ್ಠೆಯ ಕಣ ಆಗಿರುವಂತಹ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ. ಇನ್ನು ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳ ಜಟಾಪಟಿ ಕೂಡ ನಡೀತಾ ಇದೆ. ಒಂದು ಕಡೆ ಯಾರು NDA ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಸೊ ಈ ಹಿಂದೆ ಪ್ರಹ್ಲಾದ್ ಜೋಶಿ ಅವರಾಗಿರಬಹುದು, ಬೊಮ್ಮಾಯಿ ಅವರಾಗಿರ್ಬಹುದು, ಜೋಶಿಯವರ ಮನೆಯಲ್ಲಿ ಒಂದು HD ಕುಮಾರಸ್ವಾಮಿ ಅವರೊಟ್ಟಿಗೆ ಒಂದು ಸಭೆಯನ್ನು ಕೂಡ ನಡೆಸಿ ಸಿಪಿ ಯೋಗೇಶ್ವರ್ ಅವ್ರಿಗೆ ಒಂದು ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾರೆ. ಆದರೆ ಅದನ್ನು ತಿರಸ್ಕಾರ ಮಾಡಿ HD ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅಂತ ಹೇಳಿ ಬರ್ತಾರೆ. ಒಂದು ಕಡೆ ಅನಿತಾ ಕುಮಾರಸ್ವಾಮಿ ಅವರು ಜೊತೆಗೆ ಸಿಪಿ ಯೋಗೇಶ್ವರ್ ಅವರನ್ನ, ಅಂದರೆ ಇಬ್ಬರು ಜಟಾಪಟಿ. ಈಗ HD ಕುಮಾರಸ್ವಾಮಿ ಅವರು ಅವರ ಒಂದು ಕಣ, ಅದು ಪ್ರತಿಷ್ಠೆಯ ಕಣ ಆಗಿರೋದ್ರಿಂದ ಅದನ್ನ BJPಗೆ ಕೂಡ ಬಿಟ್ಕೊಡೋದಕ್ಕೆ ಒಂದು ಕಡೆ HD ಕುಮಾರಸ್ವಾಮಿ ಅವರು ಒಪ್ತಾ ಇಲ್ಲ. ಈ ಹಿಂದೆ ಅಭ್ಯರ್ಥಿ ಇವರೇ ಚನ್ನಪಟ್ಟಣಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಸರು ಕೂಡ ಘೋಷಣೆ ಆಗಿತ್ತು, ಅವರು JDS ಕಾರ್ಯಕರ್ತರ ಹೆಸರು ಕೂಡ, ಆದರೆ ಅಧಿಕೃತವಾಗಿ ಘೋಷಣೆ ಕೂಡ ಆಗಿರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಕೂಡ ನಾನೇ NDA ಅಭ್ಯರ್ಥಿ, ನಾನೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಅಂತ ಹೇಳಿ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಟಿಕೆಟ್ ಸಿಗಲಿಲ್ಲ ಅಂದರೆ, ಅಂದರೆ ಪಕ್ಷ ನನಗೆ ಟಿಕೆಟ್, ಪಕ್ಷದಿಂದ ಒಂದು ಪಕ್ಷ ನನಗೆ ಟಿಕೆಟ್ ಏನಾದರೂ ಸಿಗದೆ ಹೋದರೆ ಕಾರ್ಯಕರ್ತರು ಯಾವ ರೀತಿ ಹೇಳ್ತಾರೋ ಅದರಂತೆ ಮಾಡ್ತೇನೆ ಅಂತ ಹೇಳಿ ಯೋಗೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಟಿಕೆಟ್ ಸಿಗದಿದ್ದರೆ ನನ್ನ ಮುಂದೆ ಬೇರೆ ಆಪ್ಷನ್ಗಳಿವೆ ಅನ್ನೋದನ್ನು ಪರೋಕ್ಷವಾಗಿ ಕೂಡ ಹೇಳಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಕೂಡ, ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಿರಿಯ BJP ನಾಯಕ ಸಿಪಿ ಯೋಗೇಶ್ವರ್ ಅವರು ಕೂಡ ಮಾತನಾಡಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ JDS ಜೊತೆ ಯಾವುದೇ ಗೊಂದಲ ಇಲ್ಲ, ಆದರೆ ಎರಡೂ ಪಕ್ಷಗಳ ನಾಯಕರು ಕೂಡ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಎಲ್ಲ ಸಮೀಕ್ಷೆಗಳ ಏನೇನು ನಡೀತಾ ಇದೆ ಆ ಎಲ್ಲ ಸಮೀಕ್ಷೆಗಳಲ್ಲಿ ನನ್ನ ಹೆಸರೇ ಕೂಡ ಕೇಳ್ಬರ್ತಾ ಇರುವಂಥದ್ದು. ತಾನೇ ಯೋಗ್ಯ ಅಭ್ಯರ್ಥಿ ಅಂತ ಹೇಳಿ ಸಾಬೀತಾಗಿರೋದ್ರಿಂದ ಟಿಕೆಟ್ ಸಿಗುವಂತಹ ಎಲ್ಲ ಆತ್ಮವಿಶ್ವಾಸ ನನಗಿದೆ ಅಂತ ಹೇಳಿ ಸಿಪಿ ಯೋಗೇಶ್ವರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನೇ ನಿಲ್ತೇನೆ, ನಾನೇ ಗೆಲ್ತೇನೆ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಕೂಡ ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ್ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಆ ಒಂದು ಸಭೆಯನ್ನ ನಡೆಸಿರೋದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೂ ಗೊತ್ತಾಗಿ ಅವರು ಕೂಡ ಕ್ಷೇತ್ರದಲ್ಲಿ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸಿರುವಂತಹ ಈ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋದು ಒಂದೇ ತಿಳಿದುಕೊಳ್ಳೋದು ಬಾಕಿ ಇದೆ. ಹೆಸರು ಈ ವಿಚಾರದ ಬಗ್ಗೆ ಸಿಪಿ ಯೋಗೇಶ್ವರ್ ಕೂಡ ಮಾತನಾಡಿದ್ದಾರೆ. ಇಲ್ಲಿದೆ ನನಗೆ ಸರ್ ಮಾತು ಕೊಟ್ಟಿದ್ದಾರೆ ಸರ್ BJP ಹಿರಿಯ ನಾಯಕರು, ಹೈಕಮಾಂಡ್ ನಾಯಕರು ನಿಮ್ಗೆ ಅಂತೇಳಿ. ಮಾತು ಕೊಡೋದು ಅಂದ್ರೆ ಎರಡು ಪಕ್ಷದ ವರಿಷ್ಠರು ಕುತ್ಕೊಂಡು ಅಂತಿಮ ಮಾಡ್ತಾರೆ. ಯಾರು ನೀವೇ ಸರ್ವೆ ಮಾಡಿದ್ದೀರಿ, ನೀವೇ ರಿಪೋರ್ಟ್ ಕೊಟ್ಟಿದ್ದೀರಿ, ಮಾಧ್ಯಮದ ಸ್ನೇಹಿತರೆ ಬಹಳಷ್ಟು ತಾಲೂಕನ್ನು ಸುತ್ತಾಡಿದ್ದೀರಿ, ಎಲ್ಲಾ ಸರ್ವೆನಲ್ಲೂ ಕೂಡ ನನ್ನ ಹೆಸರು ಬಂದಿದೆ. ಆದ್ಯತೆ ಮೇಲೆ ಕೊಡಬೇಕು ಅಂದ್ರೆ ನನಗೆ ಕೊಡಬೇಕು, ನನಗೆ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಎರಡು ಪಕ್ಷದ ನಾಯಕರು ಸಮಂಜಸವಾದಂತ ತೀರ್ಮಾನವನ್ನ ತಗೊಳ್ತಾರೆ. ಕಾರ್ಯಕರ್ತರಲ್ಲಿ ಆತಂಕ ಇದೆ, ಅದ್ರ ಬಗ್ಗೆ ನಾನು ಈಗಲೇ ಏನು ಪ್ರತಿಕ್ರಿಯಿಸುದಿಲ್ಲ. ಟಿಕೆಟ್ ಸಿಗದೆ ಹೋದ್ರೆ ನಮ್ಮ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗ್ತದೆ. ಆದ್ರೆ ನನಗೆ ಅಷ್ಟೊಂದು ದುಡುಕ್ತಕ್ಕಂತ ಅವಶ್ಯಕತೆ ಇಲ್ಲ. BJP ಮತ್ತು JDS ನ ಸಂಯುಕ್ತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ಇನ್ನು ಗೊಂದಲ ಇಲ್ಲ ರೀ, ಚುನಾವಣೆ ಅಂತ ಆದ್ಮೇಲೆ ಈ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಚನ್ನಪಟ್ಟಣನೇ ಹಾಗೆ ಒಂಥರ ಪ್ರಬುದ್ಧವಾಗಿದ್ದಂತ ಜನ ಚುನಾವಣೆ ಬಂದಾಗ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇರ್ತಾರೆ. ನಮ್ಗೇನು ಗೊಂದಲ ಇಲ್ಲ ಸರ್. ಮಾತು ಕೊಟ್ಟಿದ್ದಾರೆ ಸರ್ BJP ಹಿರಿಯ ನಾಯಕರು, ಹೈಕಮಾಂಡ್ ನಾಯಕರು ನಿಮ್ಗೆ ಅಂತೇಳಿ. ನೋಡಪ್ಪ, ಮಾತು ಕೊಡೋದು ಅಂದ್ರೆ ಎರಡು ಪಕ್ಷದ ವರಿಷ್ಠರು ಕುತ್ಕೊಂಡು ಅಂತಿಮ ಮಾಡ್ತಾರೆ. ಯಾರು ನೀವೇ ಸರ್ವೆ ಮಾಡಿದ್ದೀರಿ, ನೀವೇ ರಿಪೋರ್ಟ್ ಕೊಟ್ಟಿದ್ದೀರಿ, ಮಾಧ್ಯಮದ ಸ್ನೇಹಿತರೆ ಬಹಳಷ್ಟು ತಾಲೂಕನ್ನು ಸುತ್ತಾಡಿದ್ದೀರಿ,
ಎಲ್ಲಾ ಸರ್ವೆನಲ್ಲೂ ಕೂಡ ನನ್ನ ಹೆಸರು ಬಂದಿದೆ. ಆದ್ಯತೆ ಮೇಲೆ ಕೊಡಬೇಕು ಅಂದ್ರೆ ನನಗೆ ಕೊಡಬೇಕು, ನನಗೆ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಎರಡು ಪಕ್ಷದ ನಾಯಕರು ಸಮಂಜಸವಾದಂತ ತೀರ್ಮಾನವನ್ನ ತಗೊಳ್ತಾರೆ. ಕಾರ್ಯಕರ್ತರ ಆತಂಕ ಇದೆ, ಅದ್ರ ಬಗ್ಗೆ ನಾನು ಈಗಲೇ ಏನು ಪ್ರತಿಕ್ರಿಯಿಸುದಿಲ್ಲ. ಟಿಕೆಟ್ ಸಿಗದೆ ಹೋದ್ರೆ ನಮ್ಮ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗ್ತದೆ. ಆದ್ರೆ ನನಗೆ ಅಷ್ಟೊಂದು ದುಡ್ತಕ್ಕಂತ ಅವಶ್ಯಕತೆ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ನ ಸಂಯುಕ್ತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ಇನ್ನು ಗೊಂದಲ ಇಲ್ಲ ರೀ, ಚುನಾವಣೆ ಅಂತ ಆದ್ಮೇಲೆ ಈ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಚನ್ನಪಟ್ಟಣನೇ ಹಾಗೆ ಒಂಥರ ಪ್ರಬುದ್ಧವಾಗಿದ್ದಂತ ಜನ ಚುನಾವಣೆ ಬಂದಾಗ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇರ್ತಾರೆ.